ಇಂದಿನಿಂದ ಅದ್ಧೂರಿ ಏರ್ ಶೋ ಬೆಂಗಳೂರಿನಲ್ಲಿ ಪ್ರಧಾನಿ ಮೋದಿಯಿಂದ ಚಾಲನೆಗೊಳ್ಳಲಿದೆ ಏರ್ ಶೋ ಯಲಹಂಕ ವಾಯುನೆಲೆಯಲ್ಲಿ ಏರ್ ಶೋ ಅರೇಂಜ್ ಆಗಿದ್ದು ಇವತ್ತಿನಿಂದ 5 ದಿನಗಳ ಕಾಲ ನಡೆಯಲಿರುವಂತಹ ಪ್ರದರ್ಶನಗಳು 2023 ರ ಏರ್ ಶೋ 14ನೇ ಆವೃತ್ತಿಯ ವೈಮಾನಿಕ ಪ್ರದರ್ಶನ ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯುವಂತಹ ಈ ಏರ್ ಶೋ ಅದ್ಧೂರಿಯಾಗಿ ಚಾಲನೆ ಸಿಗಲಿದೆ ಪ್ರಧಾನಿಯಿಂದ 70 ಕ್ಕೂ ಅಧಿಕ ದೇಶ ವಿದೇಶಿ ವಿಮಾನಗಳ ಹಾರಾಟ ಮಾರು 809 ಪ್ರದರ್ಶಕರು 98 ವಿದೇಶಿ ಕಂಪನಿಗಳು ಭಾಗಿಯಾಗ್ತಾ ಇದೆ 70 ನಾಗರಿಕ 10 ಕ್ಕೂ ಹೆಚ್ಚು ವಿದೇಶಿ ವಿಮಾನಗಳ ಹಾರಾಟ ಆಗಸದಲ್ಲಿ ಆತ್ಮನಿರ್ಭರ ಭಾರತ ಶಕ್ತಿ ಪ್ರದರ್ಶನವಾಗಲಿದೆ 14ನೇ ಆವೃತ್ತಿಯ ಏರ್ ಶೋಗೆ ಚಾಲನೆ ಇಂದು ಸಿಗಲಿದ್ದು ಕೌಂಟ್ ಡೌನ್ ಶುರು ದೇಶ ವಿದೇಶದ ವಿಮಾನಗಳ ಪ್ರದರ್ಶನಕ್ಕೆ ವೇದಿಕೆಯಾಗ್ತಾ ಇದೆ ಈ ಏರ್ ಶೋ 97 ದೇಶಗಳ ಯುದ್ಧ ವಿಮಾನಗಳು ಏರ್ ಶೋನಲ್ಲಿ ಭಾಗಿಯಾಗ್ತಾ ಇದೆ भारतीय रक्षणा पड़े तेजस् सूर्यकिरण सारंग रफेल डकोटा एलसीए सुकोई 30 एमके 1 सेरी 40 अधिक युद्ध विमान हाराट प्रति 2 वर्षकोमे नडेयुवंत एयर शो रक्षणा क्षेत्र के संबंध 251 ओप्पंदगळिगे सही हाकलिद्दु 75,000 कोटि रूपायि हरिदु बरुवंत निरीक्षे इदे आत्मनिर्भर भारत शक्ति प्रदर्शन बानंगळदल्लि यह बगेनष्टु डीटेल्स कोड़तारे नम्म रिपोर्टर नंदीश संपर्कदल्लिद्दारे नंदीश लोहद हक्किगळ कलरवक्के साक्षी आगता इदे बेंगळूरु प्रधानियिंद उद्घाटनेगोळ्ळलिदे ई बारिय स्पेशालिटी एनु अंत ಪ್ರತಿಮಾ ಯಾಕಂದ್ರೆ 14ನೇ ಆವೃತ್ತಿಯ ಏರೋ ಇಂಡಿಯಾ ಏರ್ ಶೋಗೆ ಕ್ಷಣಗಳನ್ನ ಶುರುವಾಗಿದೆ ಅಂತ ಹೇಳ್ಬೋದು. ಬೆಳಗ್ಗೆ ಈಗ 9:30ಕ್ಕೆ ಸರಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಏರ್ ಶೋಗೆ ಚಾಲನೆಯನ್ನು ಕೊಡಲಿದ್ದಾರೆ. ಇದರ ಜೊತೆಗೆ ರಕ್ಷಣಾ ಸಚಿವರಾಗಿರ್ತಕ್ಕಂತಹ ರಾಜನಾಥ್ ಸಿಂಗ್ ಹಾಗೂ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಈ ಒಂದು ಏರ್ ಶೋಗೆ ಸಾಕ್ಷಿ ಆಗಲಿದ್ದಾರೆ. ಈ ಬಾರಿ ಪ್ರಮುಖವಾಗಿ ಏನಂತಂದ್ರೆ ಒಟ್ಟು 5 ದಿನಗಳ ಕಾಲ ನಡೆಯುವಂತಹ ಏರ್ ಶೋರಲ್ಲಿ 809 ಕಂಪನಿಗಳು ದೇಶದ ವೈಮಾನಿಕ ಕ್ಷೇತ್ರ ಮತ್ತು ರಕ್ಷಣಾ ಸಾಮರ್ಥ್ಯಗಳನ್ನು ಪ್ರದರ್ಶಿಸಲಿದೆ. ಇದರ ಜೊತೆಗೆ ಜಾಗತಿಕ ಹೂಡಿಕೆಗಾಗಿ ಮೇಕ್ ಇನ್ ಇಂಡಿಯಾ ಮೇಕ್ ಫಾರ್ ದಿ ವರ್ಲ್ಡ್ ದೃಷ್ಟಿಕೋನವನ್ನು ಸಾಧಿಸಲು ಹೊರಹೊಮ್ಮಲಿರುವ ಹೊಸ ಹೊಸ ಪಾಲುದಾರಿಕೆಗಳು ಕೂಡ ಈ ಬಾರಿ ಏಷ್ಯಾನಲ್ಲಿ ಸಾಕ್ಷಿಯಾಗಲಿದೆ. ಇದರ ಜೊತೆಗೆ ವಿವಿಧ ದೇಶಗಳ 32 ರಕ್ಷಣಾ ಸಚಿವರು ಜೊತೆಗೆ 73 ಜಾಗತಿಕ ಸಿಇಒಗಳು ಕೂಡ ಭಾರತೀಯ ಓಇಇ ಎಂಒಗಳು ಕೂಡ ಈ ಒಂದು ಏಷ್ಯಾನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದರ ಜೊತೆಗೆ ಇವತ್ತು ಅಂದ್ರೆ ಮೊದಲ 3 ದಿನಗಳಲ್ಲಿ ರಕ್ಷಣಾ ಸಚಿವರ ಸಮಾವೇಶ ಸಿಇಒಗಳ ಒಂದು ಕಾನ್ಫರೆನ್ಸ್ ಕೂಡ ನಡೆಯಲಿದೆ. ಇದರ ಜೊತೆಗೆ ಇಂಡಿಯಾ ಪೆವಿಲಿಯನ್ನಲ್ಲಿ ಪೂರ್ಣ ಅಂದ್ರೆ ಲೋಹದ ಹಕ್ಕಿಗಳ ಒಂದು ಕಾರ್ಯ ಹಾರಾಟ ನಡೆಸಲಿದೆ. ಇದರ ಜೊತೆಗೆ ಅವರ ವೈಮಾನಿಕ ಪ್ರದರ್ಶನ ಕೂಡ ನಾವು ಕಾಣಬಹುದಾಗಿದೆ. ಒಟ್ಟು 75,000 ಕೋಟಿಯ ಒಡಂಬಡಿಕೆಯ ಒಪ್ಪಂದಗಳು ಕೂಡ ಈ ಬಾರಿ ಏರ್ಶೋನಲ್ಲಿ ನಡೆಯಲಿದೆ. ಪ್ರತಿಮಾ ಥ್ಯಾಂಕ್ ಯು ನಂದೇಶ್ ತಮ್ಮ ಮಾಹಿತಿಗೆ. ದೃಶ್ಯಗಳನ್ನು ನೋಡ್ತಾ ಇದೀವಿ, ಸಕಲ ಸಿದ್ಧತೆಗಳಾಗಿದೆ ಏರ್ ಶೋಗೆ. ಲೋಹದ ಹಕ್ಕಿಗಳ ಕಲರವ, ಯುದ್ಧ ವಿಮಾನಗಳ ಸಾಹಸ ಪ್ರದರ್ಶನವನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಆತ್ಮನಿರ್ಭರ ಭಾರತ ಶಕ್ತಿ ಪ್ರದರ್ಶನ ಆಗಸದಲ್ಲಿಂದು ಸಕಲ ತಾಲೀಮು ಆಗಿದೆ. ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯುವಂತಹ ಏರ್ ಶೋಗೆ ಎಲ್ಲ ಸಿದ್ಧತೆಗಳಾಗಿದೆ. ಅದರಲ್ಲೂ ಈ ಬಾರಿ ಪ್ರಧಾನಿ ಮೋದಿಯಿಂದ ಉದ್ಘಾಟನೆಗೊಳ್ಳಲಿದೆ ಏರ್ ಶೋ. 5 ದಿನಗಳ ಏರ್ ಶೋ ಇದು, ಏಷ್ಯಾದ ಅತಿ ದೊಡ್ಡ ಏರ್ ಶೋ. ಭಾರತದ 196 ಸಂಸ್ಥೆಗಳು ತಮ್ಮ ಉತ್ಪನ್ನಗಳ ಬಗ್ಗೆ ಪ್ರದರ್ಶನ ಕೊಡಲಿವೆ. 162 ವಿದೇಶಿ ಕಂಪನಿಗಳ ಯುದ್ಧ ವಿಮಾನಗಳ ಪ್ರದರ್ಶನ ಕೂಡ ಇರಲಿದೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಆತ್ಮನಿರ್ಭರ ಭಾರತ ಶಕ್ತಿ ಪ್ರದರ್ಶನವಾಗಲಿದೆ ಬೆಂಗಳೂರಿನ ಬಾನಂಗಳದಲ್ಲಿ. 699 ಭಾರತದ 110 ವಿದೇಶಿ ವಿಮಾನಗಳ ಪ್ರದರ್ಶನ, 97 ದೇಶಗಳ ಯುದ್ಧ ವಿಮಾನಗಳು ಏರ್ ಶೋನಲ್ಲಿ ಭಾಗಿಯಾಗ್ತಾ ಇದ್ದು ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಸಕಲ ಸಿದ್ಧತೆಗಳಾಗಿರೋದನ್ನ, ತಾಲೀಮಾಗಿದೆ. ಸುಕೋಯಿ 30 ಎಂಕೆಐ C-17 ಗ್ಲೋಬ್ ಮಾಸ್ಟರ್ 3 ಸೂಪರ್ ಹರ್ಕ್ಯುಲಸ್ ಧ್ರುವ ಹೆಲಿಕಾಪ್ಟರ್, ಬೋಯಿಂಗ್ KC-135 ಸಾರಂಗ್ ಹೆಲಿಕಾಪ್ಟರ್, F-16 F-35 ರಫೇಲ್, ಡಕೋಟಾ DC-3 ಇವೆಲ್ಲವೂ ಕೂಡ ಈ ಬಾರಿಯ ಏರ್ ಶೋನ ಸ್ಪೆಷಾಲಿಟಿ. 97 ದೇಶಗಳ ಯುದ್ಧ ವಿಮಾನಗಳು, 699 ಭಾರತೀಯ ವಿಮಾನಗಳ ಪ್ರದರ್ಶನವಿರಲಿದೆ. 35,000 ಚದರ ಅಡಿಯಲ್ಲಿ ಎಕ್ಸಿಬಿಷನ್ ಆಯೋಜನೆಯಾಗಿದ್ದು ಈ ಬಾರಿ 67 ಫ್ಲೈಯಿಂಗ್ ಡಿಸ್ಪ್ಲೇಗಳನ್ನು ಕಾಣಬಹುದು. 75,000 ಕೋಟಿ ಏಷ್ಯೋನಿಂದ ಬರುವಂತಹ ನಿರೀಕ್ಷೆ ಇದೆ. ಈ ಬಾರಿಯ ವಿಶೇಷತೆಗಳಂತಂದ್ರೆ ಫ್ಲೈಯಿಂಗ್ ಡಿಸ್ಪ್ಲೇ ವಿಭಾಗದಲ್ಲಿ 36 ಏರ್ಕ್ರಾಫ್ಟ್ಗಳು ಭಾಗಿಯಾಗ್ತಾ ಇದೆ.
ಎಚ್ಎಎಲ್ ಮತ್ತು ಇತರ ಏಜೆನ್ಸಿಗಳ ತಲಾ 11 ಏರ್ಕ್ರಾಫ್ಟ್ ಗಳ ಪ್ರದರ್ಶನ ಇದೆ 699 ದೇಶಿ ಹಾಗೂ 110 ವಿದೇಶಿ ಕಂಪನಿಗಳು ಕೂಡ ನೋಂದಣಿ ಮಾಡಿಕೊಂಡಿವೆ ಸಾರಂಗ ಸೂರ್ಯಕಿರಣ್ ರಫೇಲ್ ಅಡ್ವಾನ್ಸ್ ಲಘು ಹೆಲಿಕಾಪ್ಟರ್ ಗಳು ತೇಜಸ್ ನ್ಯಾಷನಲ್ ಏರೋನಾಟಿಕ್ಸ್ ಸಿದ್ಧಪಡಿಸಿರುವಂತ ಅಭಿವೃದ್ಧಿಪಡಿಸಿರುವ ಸ್ವದೇಶಿ ವಿಮಾನಗಳ ಹಾರಾಟ ವಿಶೇಷತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್